नमस्कार वीक्षकरे, उत्तर कर्नाटक अडिगे मनेगे निम्गेल्ल स्वागत। इवत्तु नावु उपवासक्कागि फ्रूट कस्टर्ड हेंगे माडोदंत नोडोण बर्रि। वीक्षकरे, फ्रूट कस्टर्ड माडक्के एनेनु बेकागुत्ते अंत नोडोण बर्रि। ईग इदक्के नानु अर्ध लीटर हाल तगोंडिद्दीनि, आमेले वेनिला कस्टर्ड पौडर तगोंडिद्दीनि 2 चमच। नीवु यावुदु फ्लेवर तगोबहुदु। आमेले इदु बदाम तगोंडिद्दीनि, पिस्ता तगोंडिद्दीनि, गोडंबि, आमेले फ्रूट्स ದಾಳಂಬ್ರಿ ತಗೊಂಡಿದ್ದೀನಿ, ಒಂದು ಆ್ಯಪಲ್ ಒಂದು ತೊಗೊಂಡಿದ್ದೀನಿ, ಕಿವಿ ಹಣ್ಣು ಒಂದು ತೊಗೊಂಡಿದ್ದೀನಿ, ಆಮೇಲೆ ಬಾಳೆಹಣ್ಣು 2 ತೊಗೊಂಡಿದ್ದೀನಿ. ಇವೆಲ್ಲ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸಕ್ಕರೆ 1/4 ಚಮಚ ಬೇಕಾಗ್ತೈತಿ. ಬರ್ರಿ ಈಗ ಫ್ರೂಟ್ ಕಸ್ಟರ್ಡ್ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಮೊದಲು ಗ್ಯಾಸ್ ಹೊಚ್ಕೊಳ್ತೀನಿ. ಇದ್ರ ಮೇಲೆ ಕಡಾಯಿ ಇಡೋಣ. ಇದ್ರಾಗ ಇದು ಅರ್ಧ ಲೀಟರ್ ಹಾಲು ತೊಗೊಂಡಿನಿರಲ್ಲ, ಅದು ಹಾಕ್ಕೊಳ್ಳೋಣ. ಈಗ ಹಾಲು ಒಂದು 2 ನಿಮಿಷ ಕುದೀಲಿ. ವೀಕ್ಷಕರೇ, ಕಸ್ಟರ್ಡ್ ಪೌಡರ್ನಾಗ ಒಂದು ಸ್ವಲ್ಪ ಹಾಲು ಹಾಕಿ ಅದು ಗಂಟಾಗಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ನೋಡ್ರಿಲ್ಲೇ ಒಂದು ಸ್ವಲ್ಪ ಹಿಂಗೆ ಗಂಟು ಇಲ್ದಂಗೆ ಚೆನ್ನಾಗೆಲ್ಲ ಹಾಲಿನಾಗ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಅದು ಹಾಲು ಇಟ್ಟಿರಲಿ, ಹಾಲಿನಾಗ ಮಿಕ್ಸ್ ಮಾಡೋಣ. ಇದನ್ನ ಈಗ ವೀಕ್ಷಕರೇ ನೋಡ್ರಿಲ್ಲಿ ಹಾಲು ಕುದಿ ಆಗ್ತಾವೆ. ಈಗ 2 ನಿಮಿಷ ಅದು ಕುದ್ದಾವು. ಆಮೇಲೆ ಈಗ ಇದ್ರಾಗ ಏನು ಮಾಡೋದಂದ್ರೆ ಸಕ್ಕರೆ ಹಾಕ್ಕೊಳ್ಳೋಣ 4 ಚಮಚ. ಈಗ ಸ್ವಲ್ಪ ಹಾಲಿನಾಗ ಸಕ್ಕರೆ ಎಲ್ಲ ಕರಗಲಿ. ಇನ್ನೊಂದು 1 ನಿಮಿಷ ಹಾಲನ್ನ ಹಿಂಗೆ ಬಿಡೋಣ ಕುದಿಯಕ್ಕೆ. ಈಗ ಸಕ್ಕರೆ ಎಲ್ಲ ಹಾಲಿನಾಗ ಮಿಕ್ಸ್ ಆಗಿ ಚಲೋದಂಗೆ ಈಗ ಏನು ಮಾಡೋಣ, ಕಸ್ಟರ್ಡ್ ಪೌಡರ್ ಇದೆ ಹಾಲಿನಾಗ ಮಿಕ್ಸ್ ಮಾಡಿ ಇಟ್ಟಿರಲಿಲ್ಲ. ಈಗ ಏನು ಮಾಡೋದು, ಸ್ವಲ್ಪ ಸ್ವಲ್ಪ ಹಾಕಿ ತಿರ್ಸ್ಬೇಕು. ಒಮ್ಮೆ ಎಲ್ಲ ಹಾಕ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಸ್ವಲ್ಪ ಹಾಕಿ ತಿರ್ಸ್ಕೊಳ್ಳೋಣ. ಈಗಿದ ಒಂದು ಸ್ವಲ್ಪ ಗಟ್ಟಿ ಆಗೋತಕ್ಕ ಒಂದು ಸಣ್ಣ ಲೋ ಫ್ಲೇಮ್ಯಾಗ ಒಂದು 2 ನಿಮಿಷ ಬಿಡೋಣ ಇದನ್ನ ಕುದಿಯಕ್ಕೆ. ಹಿಂಗೆ ತಿರ್ಸ್ಕೊತ ಇರಬೇಕು ಮತ್ತು ಹಂಗ ಇಲ್ಲ. ಈಗ ಕಸ್ಟರ್ಡ್ ಪೌಡರ್ ಹಾಕಿ ಕುಚ್ಕೊಂಡಿದ್ದೇನೆ ಇದು ಹಾಲು. ನೋಡಿರಿ, ಇಷ್ಟು ಗಟ್ಟಿಯಾಗಿರಬೇಕು. ಇಷ್ಟಾದ್ರೆ ಆಯಿತು. ಈಗ ಏನು ಮಾಡೋಣ, ಗ್ಯಾಸ್ ಆಫ್ ಮಾಡೋಣ. ಮತ್ತು ಇದು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಣ, ಆಮೇಲೆ ಹಣ್ಣುಗಳೆಲ್ಲ ಮಿಕ್ಸ್ ಮಾಡೋಣ. ಇದು ಈಗ ಹಾಲೆಲ್ಲ ನೋಡಿರಿ ದಾರೈತಿ, ಪೂರ್ತಿ ತಣ್ಣಗಾಗೈತಿ. ಈಗ ಏನು ಮಾಡೋಣ, ಈ ಬೌಲ್ನಾಗೆಲ್ಲ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಎಲ್ಲ ಹೆಚ್ಕೊಂಡಿದ್ದ ಮೊದಲು ಆ್ಯಪಲ್ ಹಾಕೋತೀನಿ. ಆ್ಯಪಲ್ ಕಟ್ ಮಾಡಿದ ಆ್ಯಪಲ್ ಪೀಸಸ್ ಹಾಕೋತೀನಿ. ಆಮೇಲೆ ಬಾಳೆಹಣ್ಣು ಹೆಚ್ಚಿದ್ದ ಬಾಳೆಹಣ್ಣು ಹಾಕೋತೀನಿ. ಆಮೇಲೆ ಕಿವಿ ಹಣ್ಣು ಹಾಕೋತೀನಿ. ಮತ್ತು ದಾಳಂಬ್ರಿ ಬೀಜಗಳನ್ನ ಹಾಕೋತೀನಿ. ಮತ್ತು ಈಗ ಇತ್ರಾಗ ಒಂದು ಸ್ವಲ್ಪ ಬಾದಾಮ, ಆಮೇಲೆ ಒಂದು ಸ್ವಲ್ಪ ಗಾರ್ನಿಶಿಂಗಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಡೋಣ. ಬಾದಾಮ್ ಹಾಕ್ಕೊತೀನಿ, ಪಿಸ್ತಾ ಹಾಕ್ಕೊತೀನಿ, ಆಮೇಲೆ ಸ್ವಲ್ಪ ಗೋಡಂಬಿ. ಅಂದ್ರೆ ಫ್ರೂಟ್ ಕಸ್ಟರ್ಡ್ ಮಸ್ತ್ ಹತ್ತೈತಿ ಡ್ರೈ ಫ್ರೂಟ್ಸ್ ಹಾಕೋಣ. ಈಗ ಇತ್ತಿನ ಹಾಕ್ಕೊಳ್ಳೋಣ. ಇದ್ರಾಗ ನೀವು ಮಾವಿನ ಹಣ್ಣು, ದ್ರಾಕ್ಷಿ, ಆಮೇಲೆ ಪಪ್ಪಾಯನು ಕೂಡ ಹೆಚ್ಚಿ ಹಾಕ್ಬೋದು. ಈಗಿದ ಚಂದಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೂಟ್ಸ್ ಎಲ್ಲ. ನೋಡ್ರಿ ಎಷ್ಟು ಮಸ್ತ್ ಅನ್ಸತೈತಿ. ಈಗ ಫ್ರೂಟ್ಸ್ ಎಲ್ಲ ಇದ್ರಾಗ ಚಂದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕಪ್ನಾಗಿತ್ತನ್ನ ಸರ್ವ್ ಮಾಡೋಣ ಬರ್ರಿ.
ವೀಕ್ಷಕರೇ ಫ್ರೂಟ್ ಕಸ್ಟರ್ಡ್ ರೆಡಿ ಆಗೈತಿ. ಇದು ನೀವು ಉಪವಾಸನ್ಯಾಗ ಒಂದು ಬಾಲ್ ತಿಂದ್ರೆ ಅಂದರೆ ಇದ್ರಾಗ ಎಲ್ಲ ಥರ ಫ್ರೂಟ್ಸ್ ಇದಾವೆ, ಡ್ರೈ ಫ್ರೂಟ್ಸ್ ಇರೋದ್ರಿಂದ ದಿವಸೆಲ್ಲ ನಿಮ್ಗೆ ಎನರ್ಜಿ ಸಿಗ್ತೈತಿ. ಮತ್ತು ನನ್ನ ಈ ಫ್ರೂಟ್ಸ್ ಕಸ್ಟರ್ಡ್ ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.